ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಇಪ್ಪತ್ತೊಂಬತ್ತು ಸಂಖ್ಯೆ ನೂರ ಐವತ್ನಾಲ್ಕು ಹೇಗೆಂದರೆ ಆತನ ಮರಣದ ಹೋಲಿಕೆಯಲ್ಲಿ ನಾವು ಒಟ್ಟಾಗಿ ನೆಲೆಸಿದ್ದರೆ ಆತನ ಪುನರುತ್ಥಾನದ ಹೋಲಿಕೆಯಲ್ಲಿಯೂ ಇರುವೆವು ರೋಮಪುರದವರಿಗೆ ಆರನೇ ಅಧ್ಯಾಯ ಐದನೇ ವಚನ ಆತನ ಪುನರುತ್ಥಾನದ ಸ್ವಭಾವವನ್ನು ಈಗ ಮನಸ್ಸಿಗೆ ತಂದುಕೊಳ್ಳಿರಿ ಇದು ಮಿತಿ ಮೀರಿದ ಅತ್ಯಂತ ಉನ್ನತವಾದದ್ದು ಮನುಷ್ಯ ಸ್ವಭಾವಕ್ಕಿಂತ ಎಷ್ಟೋ ಮೇಲಾದದ್ದು ಸಕಲ ರಾಜತ್ವ ಅಧಿಕಾರ ಪ್ರಭುತ್ವ ಮಹತ್ವದ ಮೇಲೆಯೂ ಹೆಸರುಗೊಂಡವರೆಲ್ಲರ ಮೇಲೆಯೂ ಇರುವಂಥದ್ದು ಇದರ ಉನ್ನತ ದೈವಿಕ ಸ್ವಭಾವವೇ ಆಗಿದ್ದು ಇದರ ಬಗ್ಗೆ ಪೇತ್ರನು ಹೇಳಿದಂತೆ ನಮಗೆ ಮಾದರಿಯಾಗಿರುವ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಾದರೆ ಆತನಲ್ಲಿ ಸಹ ಬಾಧ್ಯಸ್ಥರಾಗುವೆವು ಎರಡು ಪೇತ್ರ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಮರಣದವರೆಗೆ ಕರ್ತನ ಅವಮಾನ ಹಾಗೂ ಬಲಿಯ ಹೆಜ್ಜೆ ಜಾಡಿನಲ್ಲಿ ಹಿಂಬಾಲಿಸುವುದು ಸರಳವಾದ ಹೊಣೆಯಲ್ಲ ಇದರ ಅರ್ಥವೆನೆಂದರೆ ದೈವಿಕ ಚಿತ್ತವು ನೆರವೇರುವುದಕ್ಕೋಸ್ಕರ ನಮ್ಮ ಚಿತ್ತವನ್ನು ನಿರ